ಅಷ್ಟದ ರೈತ ಉಳಿದ ಅಷ್ಟರಲ್ಲೇ ಅದ. ಯಾಕಂದ್ರೆ ಮಾರ್ಕೆಟ್ ಅದಕ್ಕೆ ಆಗಿಲ್ರಿ, ಬೆಳೆ ಬಂದಾಗ ಮಾರ್ಕೆಟ್ ಅದಾಗ ಅವ್ನು ರೇಟ ಸಿಗುವುದಿಲ್ಲ. ಯಾಕಂದ್ರೆ ಎಲ್ಲರೂ ಕಡಿಮೆ ರೇಟ್ ಮಾಡಿಬಿಟ್ಟಿದ್ದಾರೆ ವ್ಯಾಪಾರಸ್ಥರು. ಅವ್ರು ತಪ್ಪೇನಲ್ಲ, ಅವರು ಒಮ್ಮೆ ಸಿಗ್ತಾರೆ ಈಗ ಅವ್ರು ಜಾರ್ಕೊಂಡ್ಬಿಡೋಣ ಅಂತೇಳಿ, ಅವ್ರು ಲಾಸ್ ಆಗಿರ್ತಾರೆ, ಇದು ತಗೋಬೇಕಂತ ಪ್ರಯತ್ನ ಮಾಡ್ತಾರೆ. ಮ್ಯಾಕ್ಸಿಮಮ್ ಏನಪ್ಪ ಅಂದ್ರೆ ಕಡಿಮೆ ರೇಟಿಗೆ ತೊಗೊಂಡ್ಬಿಡ್ತಾರೆ. ತೊಗೊಂಡು ಅದನ್ನು ಸ್ವಲ್ಪ ದಿವಸ ಆದ ತಕ್ಷಣ ಹೊರಗೆ ಮಾರ್ಕೆಟ್ ತಂದ ಮಾರ್ತಾರೆ. ಒಂದು ಕ್ಯಾರೆಟ್ ರೇಟ್ ಇದ್ದಂಗೆ ಜೋಳ ಒಂದು ಏನಪ್ಪ ನಮಗೆ ತಿಳಿದ ಮಟ್ಟಿಗೆ ಒಂದು 20 ರೂಪಾಯಿ ಕಿಲೋದಂಗು, 15 ರೂಪಾಯಿ ಕಿಲೋದಂಗು ಅಂದ್ರೆ 1500 ರೂಪಾಯಿ ಕ್ವಿಂಟಲ್ದಂಗು ತೊಗೊಂಡ್ಬಿಡ್ತಾರೆ. ಒಂದು ತಿಂಗಳೊಳಗೇನ ಅದ ಎಷ್ಟಾಗ್ತದೆ, 4,000, 6,000, 8,000 ಅಂದ್ರೆ 40-50 ರೂಪಾಯಿ ಕಿಲೋ ಹಾಕೊಂಡು ಹೋಗ್ಬಿಡ್ತಾವೆ. ನಾ ಈ ಸಂದರ್ಭದಲ್ಲಿ ಇದು ಮಾತಾಡೋದು ಯಾಕಪ್ಪ ಅಂದ್ರೆ ಇದು ಹೌದು. ಮತ್ತು ನಮ್ಮ ಪ್ರತಿಯೊಂದು ರೈತ ಏನು ಬೆಳೆ ಬೆಳಿತಾನೆ ಅವ್ರಿಗೆಲ್ಲ ನೀರಾವರಿ ವ್ಯವಸ್ಥೆ ಆಗಬೇಕು. ನೀರಾವರಿ ವ್ಯವಸ್ಥೆ ಮಾಡಲೇಬೇಕಂತ ಮತ್ತು ಪ್ರತಿ ಹಳ್ಳಿಗೂ ಕೂಡ ಇದನ್ನು ಮ್ಯಾನ್ಮೇಲೆ ಹೇಳ್ತಾ ಇದ್ದೀನಿ. ಈ ವಿಷಯದೊಳಗೆ ಯಾಕೋ ಏನು ನಮ್ಮ ರೈತರು ಅಲರ್ಟ್ ಆಗ್ತಾ ಇಲ್ಲ ಅಂತ ಈಗೇನು ಹೇಳ್ತಾ ಇದ್ದಾರೆ ಈ ನಮ್ಮ ಗುರುಗಳು ಯಾರೋ ನಮ್ಮ ಕುರುಬರು ಶಾಂತಕುಮಾರ್ ಅವರು ಈ ಅಧಿಕಾರ ಹಿಡಿದು ಕ್ರಮ ತೊಗೋಬೇಕು. ಎಷ್ಟು ಮಂದಿ ಅಧಿಕಾರ ಹಿಡಿದು ಕ್ರಮ ತೊಗೊಳ್ಳೋರು ಇವರು ಎಲ್ಲ ಅಧಿಕಾರಿಗಳು ಒಂದು ಅದೇ ಕಾಲಕ್ಕೆ ಆ ಅಧಿಕಾರಿಗಳಿಂದ ಇವ್ರು ಲಾಭ ಆಗ್ತಿರ್ತಾರೆ ರಾಜಕಾರಣಿಗಳಿಗೆ. ಅವ್ರವ್ರದ್ದು ಯಾಕೆ ಕ್ರಮ ತೊಗೊಳ್ತಾರೆ ಇವ್ರ, ನೀವು ಎಷ್ಟು ಸ್ಟ್ರೈಕ್ ಮಾಡಿದ್ರೆ ಆಗ ಎಷ್ಟು ಅಂತಾರೆ ಮೇಲೆ ಕಳಿಸ್ತಾರೆ. ಬೇಡ ಅವ್ನು ಟ್ರಾನ್ಸ್ಫರ್ ಮಾಡ್ತಾರೆ ಹಳ್ಳಿದ ಬೇರೆ ಕಡೆ, ಅಲ್ಲಿದ್ದು ಬೇರೆಯಿಂದ ಬಂದು ಅವನು ಅಮ್ಮ ಇರ್ತಾನೆ. ನಿಮ್ಮ ಸಮಸ್ಯೆ ಬಗ್ಗೆ ಕೇಳೋರು ಇರುವುದಿಲ್ಲ. ಮತ್ತು ಅಲ್ಲಿ ಅವ್ರು ಏನು ಹೇಳ್ತಾರೆ, ಈ ನಮಗೆ ಸಫಿಷಿಯೆಂಟ್ ಅಧಿಕಾರಿಗಳು ಇರಲಿ, ಸಫಿಷಿಯೆಂಟ್ ನಮ್ಗೆ ಯಾಕೆ ಪೋಸ್ಟ್ ಇರಲಿ, ಆಗಿರಿ ಈ 100 ಕಾಲು ಹೇಳ್ತಾ ಇದ್ದಾರೆ. ಹೋಗಿ ಮತ್ತೆ ಗಡಿಗೆ ಹೇಳ್ತಾರೆ ನೀವು ಆಪ್ರೇಷನ್ ಕೊಟ್ರೆ ಏ ಮ್ಯಾಲೆ ಬದುಕು ಕೊಡ್ತೀವಿ, ಮ್ಯಾಲೆ ಬರೋದೇ ಹೋಗುದೇವ ಅಂದ್ರೆ ಈ ಒಂದು ರೈತ ಸಮುದಾಯದ ಇದ್ದಂಥವ್ರು ಇವತ್ತು ನೀವು ಮತ್ತೆ ಹೇಳೋದು ನಿಮ್ಗೆ ಇಷ್ಟ, ನೀವು ಒಕ್ಕಟ್ಟಾಗಿರಿ ಹೆದರಿ ಇಲ್ಲ ಅಂತಲ್ಲ, ಕೋವಿಡ್ ಮೂಮೆಂಟ್ ಮಾಡಿದಿರಿ, ಹಿಂದೆಲ್ಲ ನೆಟ್ಟಿದಿರಿ, ನಿಮ್ಮ ಭೂಮಿಗಳು ಉಳಿಸ್ಕೊಂಡಿದ್ರಿ. ಆದರೆ ಇವತ್ತು ಭೂಮಿಗಳು ಉಳಿಯೋ ಜೊತೆಗೆ ಇನ್ನಷ್ಟು ಲಾಭದಾಯಕವಾದ ಉದ್ಯೋಗ ಮಾಡ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಮತ್ತು ಸರ್ಕಾರ ಮಾಡಿಕೊಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಮೋದಿಯವ್ರು ನೋಡ್ರಿ ಕಳೆದ 10 ವರ್ಷಗಳಿಂದ ಸುರುಣ ಇದೆ, ಅವ್ರು ಬಂದಾಗಿನ ಸುರು ಇದೆ. ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತದೆ ಈ ಸ್ವಾಮಿಯವರು ಏನಪ್ಪ ನಮ್ಮ ವಿಶೇಷವಾಗಿ ಈ ರೈತರ ಬಗ್ಗೆ ಕಾಳಜಿದ್ದಂತ ನಮ್ಮ ಸ್ವಾಮಿಗಳನ್ನ ಆಯೋಗದ ವರದಿ ಪ್ರಕಾರ ವಿಶೇಷವಾಗಿ ರೈತರಿಗೆ ಅನುಕೂಲಗಳು ಮಾಡಿಕೊಳ್ಳುವಂಥದ್ದು, ಅವ್ರು ಎಷ್ಟು ಭೂಮಿ ಅದ ಭೂಮಿ ತಕ್ಕಂಥದ್ದು ದುಡಿಮೆ ಗೊಬ್ಬರ ಮತ್ತೇನು ಮಾಡಿಕೊಡುವಂಥ ಒಂದು ಏನಪ್ಪ ಅಂದ್ರೆ ವರದಿ ಮಾಡಿದ್ರು, ವರದಿ ಸಲ್ಲಿಸಿದ್ರು, ಅದನ್ನ ಇವತ್ತಿನವರೆಗೂ ಯಾರು ಅನುಷ್ಠಾನಗೊಳಿಸ್ತಾ ಇಲ್ಲ. ಮಧ್ಯದಾಗೆ ಮೋದಿಯವರು ತಾವು ಮುಖ್ಯಮಂತ್ರಿ ಇದ್ದಾಗಿನ ತೊಂದರೆ ಬಿಡ್ತೀನಿ ನಾನು ಅಂತ ಹೇಳಿ 3-2+7 ಅಂತೇನು ಬರ್ತದೆ, ಅದು 3-2+3-2+3 ಅಂತೇಳೆ. ಅದು ಭೂಮಿ ಪ್ಲಸ್ ದುಡಿಮೆ ಇವೆಲ್ಲ ಕೂಡಿಸ್ಕೊಂಡು ಏನಪ್ಪ ಅಂದ್ರೆ ಒಬ್ಬ ರೈತಿಗೆ ಎಷ್ಟು ಖರ್ಚು ಬರ್ತದೆ ಏನು ಅಂತ ಅಂತೇಳಿ ಅದ್ರ ಸಲುವಾಗಿ ನಾವು ಇಷ್ಟೊಳಗೆ ಆಗ್ಬೇಕಾಗಿದೆ. ಯಾವುದೋ ಸರ್ಕಾರದ್ರು ಮಾಡಬೇಕಾಗಿತ್ತು. ಮತ್ತು ಅದರಾಗೂ MSP ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್, ಆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಬದಲಾಗೂ ಸಹಿತ ಇವರಿದ್ದಂಥವ್ರ ಇವತ್ತು ಯಾವುದೇ ಗೌರ್ಮೆಂಟ್ ಅದು ಮಾಡಬೇಕಾಗಿತ್ತು. ಇವತ್ತು ಮೋದಿ ಅವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, 3ನೇ ಸಲ ಅವರ ಪ್ರಾಧಾನ್ಯ ಯಾವುದು ಸಹಿತ ಅದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಲಿ, ಇದು ಕಾರ್ಪೊರೇಟ್ಗಳಿಗೆ ಈ ಭೂಮಿಗಳನ್ನ ಇವತ್ತು ಕೊಡುವಂಥ ವ್ಯವಸ್ಥೆಗೆ ಬಂದಿತ್ತಿದ್ದಾರೆ. ಅಂಥ ಪ್ರಸಂಗದಲ್ಲಿ ಈ ಶಾಂತ ಕುಮಾರ್ ಅವರು ಇವರ ಕಬ್ಬಿಗಾಗಿ ಮತ್ತದಕ್ಕೂ ಕೇಳುವಂಥದ್ದು ಸ್ಟ್ರೈಕ್ ಮಾಡುವಂಥದ್ದಕ್ಕಿಂತಲೂ ಮುಖ್ಯವಾಗಿ ಕಬ್ಬನ್ನು ಬೆಳೆದು ಬಿಟ್ಟರೆ ಹೆಂಗೆ ಹೊಸ ಚಿಂತನೆ ಶುರುವಾಗಲಿ, ಅದ್ರ ಜೊತೆಗೆ ನಮಗೆ ನೀರು ಕೊಡ್ರಪ್ಪ, ನಮಗೆ ಮಾರ್ಕೆಟ್ ಕೊಡ್ರಿ, ನಮ್ಮ ಹಳ್ಳಿಗಳು ನಮ್ಮ ಮಾರ್ಕೆಟ್ ಆಗಲಿ, ಮತ್ತು ಪ್ರತಿಯೊಂದು ಹಳ್ಳಿಗೂ ನಮಗೆ ನೀರು ಕೊಟ್ಟರಪ್ಪ ನಾವು ಬೆಳೆಸ್ಕೊಳ್ತೀವಿ. ಯಾಕೆ ನಮ್ಮ ದನಗಳು ಅದಾವ ಮತ್ತೆಗಳು ಅದಾವ ಅವ್ರು ಉಪಯೋಗ ಮಾಡಿಕೊಂಡು ನಾವು ಸಗಣಿ ಗೊಬ್ಬರ ಮತ್ತೆ ಗೊಬ್ಬರ ಸಹಜ ಒಂದು ನೈಸರ್ಗಿಕ ಗೊಬ್ಬರಗಳು ನಾವು ಮಾಡ್ಕೊಳ್ತೀವಿ, ನಿಮ್ಮ ರಾಸಾಯನಿಕ ಗೊಬ್ಬರ ಬೇಕಾಗಿಲ್ಲ ಅಂತ ಹೇಳುವಂಥ ಒಂದು ದಿಟ್ಟ ನಿರ್ಧಾರ ತೊಗೊಂಡ ಈ ದಿಸೆಯಲ್ಲಿ ನಮ್ಮ ಅನುಕೂಲ ಮಾಡಿ ಅಂತ ಮಾಡಿದ್ರೆ ಚೆನ್ನಾಗಿರ್ತದೆ. ಈ ಅಧಿಕಾರಿಗಳು ಮಾಡಿ ಕ್ರಮ ತೊಗೊಳ್ರಿ, ಅದು ಮಾಡಿ ನೀವು ಹೇಳಿದ್ರೆ ತೊಗೋಬೇಕಲ್ರಿ ಕ್ರಮ, ಅವ್ರು ಕ್ರಮ ತೊಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಲಿಂಕ್ ಇರ್ತದೆ ಒಬ್ಬ ಅಧಿಕಾರಿಗೆ ಮತ್ತು ಈ ರಾಜಕಾರಣಿಗೆ. ಈಗ ಅವ್ರು ಯಾರು ಕ್ರಮ ತೊಗೊಳ್ಳಿಕ್ಕೆ ಹೋಗೋದಿಲ್ಲ, ನೋಡೋಣ್ರಿ ಮಾಡೋಣ್ರಿ ಸಂಘ ಡ್ಯೂ ದಿನ ಮೇಲೆ ದಿನ ಡೇಟ್ ಮೇಲೆ ಡೇಟ್ ತೊಗೋತ ಹೋಗ್ತಾ ಇರ್ತಾರೆ. ಆಗ ಮತ್ತೆ ಸೋಲವ್ರು ಯಾರಂದ್ರೆ ರೈತರಂತ, ಯಾಕಂದ್ರೆ ಹೊಟ್ಟೆ ಒಂದಿರ್ತದಲ್ಲ, ಬಡತನ ಒಂದಿರ್ತದೆ, ಆ ದುಡ್ಡಿನ ಮೇಲೆ ಮನುಷ್ಯ ಸೋತಿಬಿಡ್ತಾನೆ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಬಿಲ್ ಪಾವತಿ ಮಾಡಿದವ್ರು ಹಿಡಿದು ಕ್ರಮ ತೊಗೊಳ್ಳಿ ಅನ್ನೋಕ್ಕಿಂತಲೂ ನೀವು ಕಬ್ಬು ಬೆಳೆದು ಬಿಟ್ಟರೆ ಹೆಂಗೆ ಅನ್ನೋ ಒಂದು ವಿಚಾರ ಮಾಡಿ. ಯಾಕಂದ್ರೆ ನೀವು ಕಬ್ಬು ಬೆಳೆದಾಗ ಅವ್ರು ನೀವು ಅಲ್ಲಿ ಹೋಗ್ಬೇಕಾ, ನೀವು ಅಲ್ಲಿ ಹೋಗೋದಿಲ್ಲ ಕಬ್ಬು ಬೆಳೆಯಿಲ್ಲ ಯಾಕೆ ಹೋಗ್ತೀರಿ, ಎನ್ನಿ ಕಾಳುಗಳನ್ನ ಬೆಳೀರಿ, ಅದಕ್ಕೆ ಮಾರ್ಕೆಟ್ ನಿಮ್ಗೆ ಆಗೇ ಆಗ್ತದೆ. ಮತ್ತು ನಿಮ್ಮ ಯಾವ ಮಾರ್ಕೆಟ್ ಆಗಲಿಕ್ಕೂ ಸಹ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಎನ್ನಿ ಸಣ್ಣದ ಕಾರ್ಖಾನೆ ಹೋದ್ರೆ ಒಂದು ಹಳ್ಳಿಗೆ ನೀವು ಅಷ್ಟ ಅಲ್ಲಿಗೆ ಉದ್ಯೋಗ ಸಿಗುವಂಗೆ ಮಾಡಿಬಿಟ್ರಪ್ಪ ಅಂದ್ರೆ ಮೊದಲದ್ದು ನಮ್ಮ ಗಾಲಿಗರು ಮಾಡ್ತಿದ್ರು ಒಂದು ಎಣ್ಣೆ ತೆಗೆದು ಮಾರುವಂಥದ್ದು ಅಂಥದ್ದು ಮತ್ತೊಂದೇನೋ ಮಾಡ್ತಾರೆ. ಆ ಸಮುದಾಯ ಬೆಳೀತದೆ, ಜೊತೆಗೆ ಅವ್ರಿಗೆ ಉದ್ಯೋಗ ರೆಡಿ ಆಗ್ತದೆ. ಏನು ಬೇಕಾದ್ರೆ ಬಂದು ಹೋಯ್ತಾರೆ ನಮಗೆ, ನೀವು ಮಾರ್ಕೆಟ್ ಹೋಗಿ ಮಾರೋದು ಬಂದು ಮಾಡಿಬಿಟ್ರಪ್ಪ ಅಂದ್ರೆ ತಾನೇ ಬರ್ತಾರೆ. ಇದ್ದಾರೆ ಅವರ ವ್ಯಾಪಾರಿಗಳು ನೀವು ಹೇಳಿದ ರೇಟಿಗೆ ಬರ್ತದೆ. ಇದು ಅದು ಸುಲಭದ ಕೆಲಸ ನೋಡೋದು ಸುಲಭದ, ಬಟ್ ಒಕ್ಕಟ್ಟು ನಮ್ಮಲ್ಲಿ ಇಲ್ಲದಕ್ಕಾಗಿ ನಾವು APMC ಯಾವುದು ಇದು ಹೇಳ್ಕೊತ ಹೋಗಿಬಿಡ್ತೀವಿ. ಪ್ರತಿ APMC ಬಂದಾಗಿದ್ದಾವೆ, ಅದು ಲಾಸ್ ಆಗಿದ್ದಾವೆ ಅನ್ನೋದು ನಾವು ನೋಡಿದ್ದೀವಿ. ಈಗ ಅದನ್ನು ಬಿಟ್ಟು ಈಗ ಇನ್ನೊಂದು ನೆಕ್ಸ್ಟ್ ಐತಿ ಸಲ ಆದರೂ ಆಗ್ಬೋದು, ಹೇಳಿಕ್ಕೆ ಸಾಧ್ಯ ಹೇಳಿಕ್ಕೆ ಬರೋದಿಲ್ಲ. ಈಗಾಗಲೇ ಗೂಡಾವಣ ಕಣ ಅಂತ ನಮ್ಮ ಮತಾನೆ ಅವ್ರು ಕಟ್ಟಿಸಿ ಹೋಗಿಬಿಟ್ಟಿದ್ದಾರೆ.
ನೀವೇನು ಬೆಳೆದ್ರೆ ಬೆಳೆಯೋದು ತಗೊಳ್ಳೋದು ಇನ್ನೇನೈತಿ. ಆ ಮೂರು ಕಾರ್ಯಕಾನೂನುಗಳು ಇನ್ನೂ ಯಾವುದೇ ರೂಪದಲ್ಲಾದ್ರೂ ನಮಗೆ ಬರೋ ಸಾಧ್ಯತೆಗಳಿದಾವೆ. ಲ್ಯಾಂಡ್ ರಿಫಾರ್ಮ್ಸ್ ನೆಲಗೆಟ್ಟಿನೊಳಗೆ ನಾವು ಅಭಿವೃದ್ಧಿ ಮಾಡಿದ್ದಪ್ಪ ನಿಮಗೆ ಲಾಭ ಹೆಚ್ಚು.